ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಳೆದ ನವೆಂಬರ್ ತಿಂಗಳಲ್ಲಿ ನಡೆದಂಥ ಎಸ್ ಡಿ ಎ ಮತ್ತು ಎಫ್ ಡಿ ಎ ಪರೀಕ್ಷೆ ಬಗ್ಗೆ ನಿಮ್ಗೆ ಗೊತ್ತು. ವಿವಿಧ ನಿಗಮ ಮಂಡಳಿಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕೆ ಇ ಎ ವತಿಯಿಂದ ಈ ಪರೀಕ್ಷೆ ನಡೆದಿತ್ತು. ಅಂದ ಹಾಗೆ ಹಲವಾರು ಜನ ಈಗ ಆಲ್ರೆಡಿ ಈ ಎಸ್ ಡಿ ಎ ಮತ್ತು ಎಫ್ ಡಿ ಎ ಪರೀಕ್ಷೆಯ ಒಂದು ಕೀ ಉತ್ತರಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರಿ. ಅದಾದ ನಂತರ ರಿವೈಸ್ಡ್ ಕೆ ಆನ್ಸರನ್ನು ಕೂಡ ಅವರು ಬಿಟ್ಟಿದ್ದರು. ಬಟ್ ಫೈನಲ್ ಕೆ ಆನ್ಸರ್ ಯಾವಾಗ ಬರುತ್ತೆ ಅಂತ ತುಂಬ ಜನ ವೇಟ್ ಮಾಡ್ತಾ ಇದ್ರಿ, ಆ್ಯಂಡ್ ರಿಸಲ್ಟ್ಗೂ ಕೂಡ ತುಂಬ ಜನ ಕಾಯ್ತಾ ಇದ್ದೀರಾ. ಸೊ ಅದರ ಕುರಿತಾಗಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದೇನು ಅಂತಂದರೆ, ಈಗ ಏನು ಕೆ ಆನ್ಸರ್ ಬಂದಿದೆ, ಫೈನಲ್ ಕೆ ಆನ್ಸರ್ ಆಲ್ರೆಡಿ ನಿನ್ನೆ ತಾನೇ ವೆಬ್ಸೈಟಲ್ಲಿ ಹಾಕಿದ್ದಾರೆ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಕೇವಲ ಎಸ್ ಡಿ ಎಫ್ ಡಿ ಎ ಮಾತ್ರವಲ್ಲ, ಬೇರೆ ಬೇರೆ ವಿವಿಧ ಒಂದು ನಿಗಮ ಮಂಡಳಿಗಳ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಕೀ ಆನ್ಸರ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಆ ಕೀ ಆನ್ಸರಲ್ಲಿ ಎಷ್ಟು ಸ್ಕೋರ್ ಆಗುತ್ತೆ ಎಂದು, ಸೊ ಆಕ್ಷೇಪಣೆಯನ್ನು ಸಲ್ಲಿಸಿದ ಮೇಲೆ ಒಂದಿಷ್ಟು ಬದಲಾವಣೆ ಆಗಿದೆ ಅಂತ ಅಂದ್ಕೊಂಡಿರ್ತೀರಾ. ಬಟ್ ಆದರೂ ಕೂಡ ಸೇಮ್ ಇದೆ, ನಾನು ಕೂಡ ಚೆಕ್ ಮಾಡಿದೆ. ಬಟ್ ಎಲ್ಲಾದರೂ ಒಂದೆರಡು ಅಷ್ಟೇ ಬದಲಾವಣೆ ಕಂಡಿರೋದು. ಸೊ ಅದರಿಂದ ಯಾರು ಆಕ್ಷೇಪಣೆಯನ್ನು ಹಾಕಿದ್ರೆ ಅಬ್ಜೆಕ್ಷನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಕೋರ್ ಎಷ್ಟಾಗುತ್ತೆ ಅಂತ ಈ ಫೈನಲ್ ಕೀ ಆನ್ಸರ್ ಮೂಲಕ ನೋಡ್ಕೊಳ್ಳಿ. ಇದೇ ನಿಮ್ಮ ಫೈನಲ್ ಕೀ ಆನ್ಸರ್ ಆಗಿರೋದ್ರಿಂದ ನಿಮ್ಮ ಸ್ಕೋರ್ ಎಷ್ಟಾಗುತ್ತೆ ಅನ್ನೋದು ನಿಮಗೆ ಜಾಬ್ ಸಿಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಮಾಡುತ್ತೆ. ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಹೇಳ್ತಾ ಇರ್ತೀರಾ, ನಮ್ಮದು ಪಿ ಡಿ ಪಿ ಇದೆ, ಆ್ಯಂಡ್ ರೂರಲ್ ಇದೆ, ಕನ್ನಡ ಇದೆ. ಓಕೆ, ಬಟ್ ಆ ಸ್ಕೋರ್ ಕೂಡ ಐ ತಿಂಕ್ ನಾನು ಕಟ್ ಆಫ್ ಮಾಡಿ ಹಾಕಿದ್ದೀನಿ. 155 ಪ್ಲಸ್ ಹತ್ತತ್ರ 160 ವರೆಗೂ ಕೂಡ ಹೋಗಲೇಬಹುದು ಜಿ ಎಮ್ಗೆ, ಬಿಕಾಸ್ ಪೇಪರ್ ಈಸಿ ಇತ್ತು. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ರಿಸಲ್ಟ್ ಬಗ್ಗೆ, ಇನ್ನೇನು ಫೈನಲ್ ಕೆ ಆನ್ಸರ್ ಅಂತೂ ಬಂದಿದೆ. ಇನ್ನೊಂದು 15 to 20 ಡೇಸ್ ಐ ತಿಂಕ್ ಇನ್ನೊಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಮೆರಿಟ್ ಲಿಸ್ಟ್ ಅಂದರೆ ಪ್ರಾವಿಸನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ. ಸೊ ಅದನ್ನು ವೇಟ್ ಮಾಡ್ತಾ ಇರಿ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಕೆ ಇ ಎ ವತಿಯಿಂದ ಕೆಲವೊಂದಿಷ್ಟು ನೋಟಿಫಿಕೇಷನ್ ಆಗಿವೆ, ಬಟ್ ಅವೆಲ್ಲ ತುಂಬ ರೇರ್ ಅನಿಸುತ್ತೆ, ಬಿಕಾಸ್ ಕಡಿಮೆ ಹುದ್ದೆಗಳಿಗೆ ಆಗಿರುವಂಥ ನೋಟಿಫಿಕೇಷನ್. ಅವು ಎಫ್ ಡಿ ಎ ಕೂಡ ಒಂದು 14 ಹುದ್ದೆ ಇದೆ ಅಂತ ಅನಿಸುತ್ತೆ, ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ರಿಸಲ್ಟ್ ಬಗ್ಗೆ ನಾನು ಇತ್ತೀಚೆಗೆ ಹೇಳಿದ್ದೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ಕಾಂತ್ ಕುಮಾರ್ ಅವರ ಸಂಘಟನೆ ನೇತೃತ್ವದಲ್ಲಿ ಅವರು ಕೂಡ ಕೆ ಇ ಎಗೆ ಭೇಟಿ ಕೊಟ್ಟು ರಿಸಲ್ಟ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳಿದ್ದು ಇನ್ನೊಂದು ತಿಂಗಳಲ್ಲಿ ರಿಸಲ್ಟ್ ಬಿಡ್ತೀವಿ ಅಂತ. ಆ್ಯಂಡ್ ಫೈನಲ್ ಕೆ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ, ರಿಸಲ್ಟ್ಗಾಗಿ ವೇಟ್ ಮಾಡ್ತಾರೆ. ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.